ಹಲೋ ಗೆಳೆಯರಿ ನಮ್ಮ ಲಾಯ್ಕ್ಸ್ ಪ್ರಸ್ತುತ ಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ನಾವು ಸೆಪ್ಟೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೆರಡರ ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ ಇವತ್ತಿನ ಮೊದಲನೇ ಆರ್ಟಿಕಲ್ ಏನಿದೆ ಒ ಬಿ ಸಿ ಇಸ್ ನಾಟ್ ಆನ್ ದ ಸೆಂಟ್ರಲ್ ಲಿಸ್ಟ್ ಕ್ಯಾನ್ ಅಪ್ಲೈ ಅಂಡರ್ ಇ ಡಬ್ಲ್ಯೂ ಎಸ್ ಫಾರ್ ಯೂನಿಯನ್ ಗವರ್ಮೆಂಟ್ ಪೋಸ್ಟ್ಸ್ ಈ ಒಂದು ಆರ್ಟಿಕಲನ್ನು ಸಿಲಾಬಸಲ್ಲಿ ನಾವು ನೋಡಿದಾಗ ಜಿ ಎಸ್ ಪೇಪರ್ ಟೂ ನಡಿನಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ಗೆ ಕನೆಕ್ಟ್ ಮಾಡುವಂಥದ್ದು ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತ ಟೈಟಲ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಇವತ್ತು ಸೆಂಟ್ರಲ್ ಲಿಸ್ಟಲ್ಲಿ ಇಲ್ಲದೇ ಇರುವಂತಹ ಒ ಬಿ ಸಿ ಕೆಟಗರಿಗಳು ಅಂದರೆ ಸ್ಟೇಟ್ ಲಿಸ್ಟಲ್ಲಿ ಬರುವಂಥವರು ಸಹ ಇವತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಯಾವುದಾದ್ರೂ ಪೋಸ್ಟ್ ಇದೆ ಅಂತಂದರೆ ಅಲ್ಲಿ ತಮ್ಮ ಒಂದು ಕೆಟಗರಿಯನ್ನು ಕ್ಲೇಮ್ ಮಾಡ್ಕೋಬೋದು ಅಥವಾ ಇ ಡಬ್ಲ್ಯೂ ಎಸ್ ಇಂದ ಬೆನಿಫಿಟನ್ನು ಪಡ್ಕೋಬೋದು ಸ್ಟೇಟ್ ಲಿಸ್ಟಲ್ಲಿ ಇರುವಂಥವರು ಸಹ ಇವತ್ತು ಕೇಂದ್ರ ಸರ್ಕಾರದಿಂದ ಕೊಡ್ತಕ್ಕಂತಹ ಸರ್ಕಾರದ ಪೋಸ್ಟ್ಗಳಿಗೆ ಅಪ್ಲೈ ಮಾಡ್ಬೋದು ಅಥವಾ ಬೆನಿಫಿಟನ್ನು ಪಡ್ಕೋಬೋದು ಅಂತ ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಒಂದು ನೂರ ಮೂರನೇ ಅಮೆಂಡ್ಮೆಂಟು ನಮಗೆ ಇಂಪಾರ್ಟೆಂಟು ಈ ಒಂದು ಅಮೆಂಡ್ಮೆಂಟ್ನ ಮುಖಾಂತರ ತಂದಿರುವಂತಹ ಈ ಒಂದು ಇ ಡಬ್ಲ್ಯೂ ಎಸ್ ಕೋಟ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗಳಿಗೆ ಟೆನ್ ಪರ್ಸೆಂಟ್ ಕೋಟಾ ಅನ್ನ ಇವತ್ತು ಜಾಬನ್ನು ಪಡ್ಕೊಳುವಂಥ ಒಂದು ಹಂತದಲ್ಲಿ ರಿಸರ್ವೇಷನನ್ನು ಕೊಡಲಾಗುತ್ತೆ ಇದು ಕೇವಲ ಎಕೊನಾಮಿಕ್ ನ ಆಧಾರದ ಮೇಲೆ ಟೆನ್ ಪರ್ಸೆಂಟ್ ಕೋಟವನ್ನು ಕೊಟ್ಟಿದ್ದಾರೆ ಅಂತ ಇನ್ನು ಎಜುಕೇಷನಲ್ ಇನ್ಸ್ಟಿಟ್ಯೂಷನಲ್ಲಿ ಅಡ್ಮಿಷನನ್ನು ಪಡ್ಕೊಳ್ಳುವಾಗೂ ಸಹ ಈ ಒಂದು ಇ ಡಬ್ಲ್ಯೂ ಎಸ್ ಕೋಟವನ್ನು ಬಳಕೆ ಮಾಡ್ಕೋಬಹುದು ವೀಕರ್ ಸೆಕ್ಷನ್ಸ್ಗಳಿಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಆರ್ಥಿಕವಾಗಿ ಯಾರು ಹಿಂದುಳಿದತಾರಲ್ಲ ಅವ್ರಿಗೋಸ್ಕರ ಮಾಡಿರುವಂಥ ಈ ಒಂದು ಕೋಟ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದನ್ನು ತರಲಾಗುತ್ತೆ ಅಂತ ಇವಾಗ ಫಿಫ್ಟಿ ಪರ್ಸೆಂಟೇಜ್ ಅನ್ನು ನಾವು ಲಿಮಿಟ್ ಮಾಡಿದ್ದೀವಿ ಈ ಒಂದು ರಿಸರ್ವೇಷನ್ ಅಡಿನಲ್ಲಿ ಎಸ್ ಸಿಸ್ ಬರ್ತಾರೆ ಎಸ್ ಟಿಸ್ ಬರ್ತಾರೆ ಒ ಬಿ ಸಿಸ್ ಬರ್ತಾರೆ ಇಲ್ಲಿ ಒ ಬಿ ಸಿಸ್ಗಳನ್ನು ನಾವು ಕನ್ಸಿಡರ್ ಮಾಡಿರೋದು ಸೋಷಲಿ ಹಾಗೂ ಎಜುಕೇಷನಲಿ ಬ್ಯಾಕ್ವರ್ಡ್ ಇರ್ತಕ್ಕಂಥವ್ರು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಯಾರು ಹಿಂದುಳಿತಾರಲ್ಲ ಅವರನ್ನು ನಾವು ಇಲ್ಲಿ ಇನ್ಕ್ಲೂಡ್ ಮಾಡಿರೋದನ್ನು ನೋಡಿದೀವಿ ಸೊ ಈ ಒಂದು ಹೊಸ ತಿದ್ದುಪಡಿ ನಡಿನಲ್ಲಿ ಈ ಫಿಫ್ಟಿ ಪರ್ಸೆಂಟೇಜ್ಗೆ ಆಗಿ ಟೆನ್ ಪರ್ಸೆಂಟೇಜು ಇ ಡಬ್ಲ್ಯೂ ಎಸ್ ಕೋಟವನ್ನು ಮಾಡಿದ್ದೀವಿ ಆರ್ಟಿಕಲ್ ಫಿಫ್ಟೀನ್ ಹಾಗೂ ಸಿಕ್ಸ್ಟೀನನ್ನು ತಿದ್ದುಪಡೆ ಮಾಡೋದ್ರ ಮುಖಾಂತರ ಇದರಲ್ಲಿ ಒಂದೊಂದು ಕ್ಲಾಸನ್ನು ಆ್ಯಡ್ ಮಾಡಿದ್ದಾರೆ ಆರ್ಟಿಕಲ್ ಫಿಫ್ಟೀನ್ ಸಬ್ ಕ್ಲಾಸ್ ಸಿಕ್ಸು ಹಾಗೂ ಆರ್ಟಿಕಲ್ ಸಿಕ್ಸ್ಟೀನ್ ಸಬ್ ಕ್ಲಾಸ್ ಸಿಕ್ಸನ್ನು ಇನ್ಸರ್ಟ್ ಮಾಡೋದ್ರ ಮುಖಾಂತರ ಈ ಒಂದು ತಿದ್ದುಪಡಿಯನ್ನು ಜಾರಿಗೆ ತರಲಾಗಿದೆ ಇದರಿಂದ ಏನು ಉಪಯೋಗ ಇದೆ ಏನು ಸಿಗ್ನಿಫಿಕೆನ್ಸ್ ಇದೆ ಅಂತಂದರೆ ಇನ್ಇಕ್ವಾಲಿಟಿಯನ್ನು ಅಡ್ರೆಸ್ ಮಾಡುತ್ತೆ ಅಸಮಾನತೆಯನ್ನು ಹೋಗಲಾಡಿಸುತ್ತೆ ಇವತ್ತು ಆರ್ಥಿಕವಾಗಿ ಹಿಂದುಳಿದಕ್ಕಂಥ ಸೆಕ್ಷನ್ಸ್ಗಳಿಗೆ ಬೇಕಾಗಿರುವಂಥ ಒಂದು ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡುತ್ತೆ ಅವರು ಇವತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಾರೆ ಮತ್ತು ಪಬ್ಲಿಕ್ ಎಂಪ್ಲಾಯ್ಮೆಂಟಲ್ಲೂ ಸಹ ಅವರು ಸಾಕಷ್ಟು ಕೆಪಾಬಿಲಿಟಿಯನ್ನು ಹೊಂದಿರೋದಿಲ್ಲ ಸೊ ಈ ಎಲ್ಲ ಒಂದು ಕಂಡೀಷನಲ್ಲಿ ಅವರಿಗೆ ಒಂದು ಫೈನಾನ್ಷಿಯಲ್ ಇನ್ಕೆಪಬಿಲಿಟಿ ಇರುತ್ತೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಸೊ ಇದರಿಂದ ನಮ್ಮ ಸಮಾಜದಲ್ಲಿ ಅವ್ರಿಗೂ ಸಹ ಒಂದು ಪ್ರಾಪರ್ ಆಗಿರುವಂಥ ಪ್ಲ್ಯಾಟ್ಫಾರ್ಮ್ ಸಿಗಲಿ ಟೆನ್ ಪರ್ಸೆಂಟ್ ಕೋಟ ಕೊಡೋದ್ರ ಮುಖಾಂತರ ಅವರು ಇವತ್ತು ಹೈಯರ್ ಪೊಸಿಷನ್ಗೆ ರೀಚ್ ಆಗ್ಬೋದು ಅನ್ನುವಂಥ ಒಂದು ಇಂಟೆನ್ಷನಿಂದ ಈ ಒಂದು ತಿದ್ದುಪಡಿಯನ್ನು ತರಲಾಗಿದೆ ಸೊ ಇದು ಬೇಸಿಕಲಿ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಅನ್ನು ಸಹ ರಿಕಗ್ನೈಸ್ ಮಾಡುತ್ತೆ ಇನ್ಸ್ಟಿಟ್ಯೂಷನಲ್ ವೈಸ್ ನಾವು ಇವತ್ತು ಬಡತನವನ್ನು ಕಡಿಮೆ ಮಾಡೋದಾಗಲಿ ಮತ್ತು ಆರ್ಥಿಕವಾಗಿ ಹಿಂದುಳಿದವರಿಗೆ ಬೇಕಾಗಿರುವಂತಹ ಒಂದು ಶೈಕ್ಷಣಿಕ ಪ್ರೋತ್ಸಾಹವನ್ನು ಇದು ಕೊಡ್ತಾ ಇದೆ ಇದರಿಂದ ಅವರ ಒಂದು ಕೆಪಬಿಲಿಟಿ ಎನ್ಹಾನ್ಸ್ ಆಗುತ್ತೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡಿದಾಗ ಪ್ರಿಲಿಯಮ್ಸಲ್ಲಿ ಈ ಒಂದು ಅಮೆಂಡ್ಮೆಂಟ್ ಇಂಪಾರ್ಟೆಂಟು ಯಾವ ರೀತಿಯಾಗಿ ನಾವು ಫಂಡಮೆಂಟಲ್ ರೈಟ್ಸಲ್ಲಿ ಮಾಡಿರುವಂಥ ಬದಲಾವಣೆ ಇಂಪಾರ್ಟೆಂಟ್ ಆಗುತ್ತೆ ಟೆನ್ ಪರ್ಸೆಂಟೇಜ್ ಕೋಟಾವನ್ನ ಸ್ಪೆಸಿಫಿಕಲಿ ಯಾರಿಗೆ ಕೊಡ್ತಾರೆ ಅಂತ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಕೊಡ್ಬೋದು ಹಾಗೂ ಇಲ್ಲಿ ನಿಮಗೆ ಒಂದು ಕ್ವಶನನ್ನು ಕೇಳೋದಾದರೆ ಫಿಫ್ಟಿ ಪರ್ಸೆಂಟೇಜ್ ರಿಸರ್ವೇಷನ್ ಮಾತ್ರ ಇರಬೇಕು ಅಂತ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಹೇಳುತ್ತೆ ಆ ಒಂದು ಜಜ್ಮೆಂಟ್ನ ನೇಮನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಆ್ಯಕ್ಚುಲಿ ಅದೊಂದು ಕೇಸು ಆ ಒಂದು ಕೇಸ್ ನೇಮನ್ನು ಕಮೆಂಟ್ ಸೆಕ್ಷನಲ್ಲಿ ಮಾಡಬೇಕು ಸೊ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಇದರಿಂದ ಆಗ್ತಕ್ಕಂಥ ಇಂಪಾರ್ಟೆನ್ಸ್ ಏನಿದೆ ಸಿಗ್ನಿಫಿಕೆನ್ಸ್ ಅಂತ ನಾವು ಏನು ನೋಡಿದ್ವಲ್ಲ ಆ ಪಾಯಿಂಟ್ಸ್ಗಳನ್ನು ನಾವು ಬಳಕೆ ಮಾಡ್ಕೋಬೋದು ಸಿ ಫಾರ್ ಎಕ್ಸಾಂಪಲ್ ನಾವು ಯಾವುದೇ ಒಂದು ಜಾತಿಯನ್ನು ತೆಗೆದುಕೊಂಡಾಗ ಈ ಒಂದು ಜಾತಿಯ ಸ್ಟೇಟಸ್ ಏನಿದೆಯಲ್ಲ ಸೆಂಟ್ರಲ್ ಲಿಸ್ಟಲ್ಲಿ ಬೇರೆ ರೀತಿಯಾದಂಥ ಸ್ಟೇಟಸ್ಸನ್ನು ಹೊಂದಿರುತ್ತೆ ಮತ್ತು ಸ್ಟೇಟ್ ಲಿಸ್ಟಲ್ಲಿ ನೋಡಿದಾಗ ಬೇರೆ ರೀತಿಯಾದಂಥ ಸ್ಟೇಟಸನ್ನು ಹೊಂದಿರುತ್ತೆ ಸೊ ಫಾರ್ ಎಕ್ಸಾಂಪಲ್ ಯಾವುದೇ ಒಬ್ಬ ವ್ಯಕ್ತಿ ಇವಾಗ ಟು ಎ ಬಿಲಾಂಗ್ ಆಗ್ತಿದ್ರೆ ಸೊ ಇವರು ಸ್ಟೇಟ್ ಗೌರ್ಮೆಂಟಲ್ಲಿ ಟು ಎ ಇರ್ತಾರೆ ಅಥವಾ ಸೆಂಟ್ರಲ್ ಗೌರ್ಮೆಂಟಲ್ಲಿ ಜನರಲ್ ಮೆರಿಟಿಗೆ ಬರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟಲ್ಲಿ ಟು ಎ ಅಂತ ಕನ್ಸಿಡರ್ ಮಾಡಿದರೆ ಸ್ಟೇಟ್ ಗೌರ್ಮೆಂಟಲ್ಲಿ ಜಿ ಎಮ್ ಅಂತ ಬರ್ಬೋದು ಈ ರೀತಿಯಾದಂತಹ ಮಿಸ್ ಮ್ಯಾಚಸ್ಗಳು ಇರ್ತವೆ ಸೊ ಆರ್ಟಿಕಲಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಇವಾಗ ಸ್ಟೇಟ್ ಲಿಸ್ಟಲ್ಲಿ ಇ ಡಬ್ಲ್ಯೂ ಎಸ್ ಅಂತ ಕ್ಯಾಟಗರಿಯಲ್ಲಿ ಕನ್ಸಿಡರ್ ಮಾಡಿರುವಂತಹ ವ್ಯಕ್ತಿಗಳು ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನಲ್ಲಿ ಬರ್ತಕ್ಕಂತಹ ಪರ್ಸನ್ಗಳು ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಪ್ರೊವೈಡ್ ಮಾಡ್ತಕ್ಕಂಥ ಗೌರ್ಮೆಂಟ್ ಜಾಬಲ್ಲಿ ಅಪ್ಲೈ ಮಾಡ್ಬೋದು ಅಂತ ಸೊ ಇದನ್ನು ಇವರು ಕನ್ಸಿಡರ್ ಮಾಡ್ತಾರೆ ಸ್ಟೇಟಲ್ಲಿರ್ತಕ್ಕಂಥ ಇ ಡಬ್ಲ್ಯೂ ಎಸ್ ಲಿಸ್ಟನ್ನು ಇವರು ಕನ್ಸಿಡರ್ ಮಾಡ್ತಾ ಇದ್ದಾರೆ ಜಾಬ್ ಕೊಡುವಂಥ ಒಂದು ಹಂತದಲ್ಲಿ ಅನ್ನೋದನ್ನು ಅಪ್ಡೇಷನ್ ಮಾಡಿದೆ ಇಷ್ಟು ನಮಗೆ ಬೇಕಾಗಿರುವಂಥ ಎಡಿಷ್ನಲ್ ಪಾಯಿಂಟ್ ಇನ್ನು ಮುಂದಿನ ಆರ್ಟಿಕಲ್ ಸೆಂಟರ್ಸ್ ಪುಷ್ ಫಾರ್ ನಾವಿಕ್ ಸಿಸ್ಟಮ್ ಲ್ಯಾಂಡ್ ಸ್ಮಾರ್ಟ್ ಫೋನ್ ಜಿ ಎಂಟ್ ಆನ್ ಅನ್ನೌನ್ ರೋಡ್ ಈ ಒಂದು ಆರ್ಟಿಕಲನ್ನು ಸಿಲಾಬಸಲ್ಲಿ ನೋಡಿದಾಗ ಜಿ ಎಸ್ ಪೇಪರ್ ತ್ರೀ ನಡಿನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ನಾವು ಕನೆಕ್ಟ್ ಮಾಡ್ಬೋದು ಸೊ ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ ನಾವಿಕ್ ಸಿಸ್ಟಮ್ ಬಗ್ಗೆ ನಿಮಗೆಲ್ಲ ಐಡಿಯಾ ಇರುತ್ತೆ ಸೊ ಇದನ್ನು ಸರ್ಕಾರ ಪುಷ್ ಮಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತಹ ಫೋನಲ್ಲಿ ಒಂದು ಟೆಕ್ನಾಲಜಿಯನ್ನು ತರಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನನ್ನು ಮಾಡ್ತಾ ಇದೆ ಸೊ ಎಫೆಕ್ಟಿವ್ ಆಗಿ ನಾವು ಈ ಒಂದು ನ್ಯಾವಿಗೇಷನ್ ಅನ್ನು ಬಳಸ್ಕೋಬೇಕು ಈ ಒಂದು ಜಿ ಪಿ ಎಸ್ ಮಾಡೆಲಲ್ಲಿ ತಯಾರು ಮಾಡಿರುವಂತಹ ನ್ಯಾವಿಗೇಷನ್ ಸಿಸ್ಟಮು ಇನ್ನೂ ಆಗಿ ವರ್ಕ್ ಮಾಡ್ತಾ ಇದೆ ಅಥವಾ ಡೊಮೆಸ್ಟಿಕ್ ನ್ಯಾವಿಗೇಷನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಆಗಿ ಇದು ವರ್ಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಗೌರ್ಮೆಂಟು ಎಂಫಸೈಸ್ ಮಾಡಿದೆ ಸೊ ಎಕ್ಸಾಮಿನೇಷನ್ ಅಲ್ಲಿ ನಾವಿಕ್ ಸಿಸ್ಟಮ್ ಇಂಪಾರ್ಟೆಂಟ್ ಇದಕ್ಕೆ ರಿಲೇಟೆಡ್ ಇರುವಂಥ ಇನ್ಫಾರ್ಮೇಶನ್ ಅನ್ನು ನಾವು ತಿಳ್ಕೊಳ್ಳೇಬೇಕು ಪ್ರೀಲಿಮ್ಸಲ್ಲಿ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಬೆನಿಫಿಟ್ಸ್ ಏನಿದೆ ಇದು ಮೇನ್ಸ್ ಲೆವೆಲಲ್ಲಿ ಹೆಲ್ಪ್ ಆಗುತ್ತೆ ಸೊ ಐ ಆರ್ ಎನ್ ಎನ್ ಎಸ್ ಅಂತ ಇದು ಕರೆಸ್ಕೊಳ್ಳುತ್ತೆ ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸಿಸ್ಟಮ್ ಇದರ ಒಂದು ಫುಲ್ ಫಾರ್ಮ್ ಇದನ್ನು ಯಾರು ಡೆವಲಪ್ ಮಾಡಿದ್ದಾರೆ ಇಸ್ರೋ ಮತ್ತು ಇವರ ಒಂದು ಕಮರ್ಷಿಯಲ್ ವಿಂಗ್ ಆಗಿರುವಂತಹ ಆ್ಯಂಟ್ರಿಕ್ಸ್ ಇವರು ಬಿಲ್ಡ್ ಮಾಡಿರುವಂತಹ ನ್ಯಾವಿಗೇಷನ್ ಸಿಸ್ಟಮನ್ನು ನಾವು ನೋಡ್ಬೋದು ಇದರಲ್ಲಿ ಒಟ್ಟಾರೆಯಾಗಿ ಎಂಟು ಸ್ಯಾಟಲೈಟ್ಸ್ಗಳಿದ್ದಾವೆ ಎಂಟು ಅಲ್ಲಿ ಸದ್ಯಕ್ಕೆ ಏಳು ಸ್ಯಾಟಲೈಟ್ಗಳು ಆಕ್ಟಿವ್ ಇರೋದನ್ನು ನೋಡ್ತಾ ಇದ್ದೀವಿ ಅದರಲ್ಲಿ ಮೂರು ಸ್ಯಾಟಲೈಟ್ಗಳು ಜಿಯೋ ಸ್ಟೇಷನರಿ ಆರ್ಬಿಟ್ ಅಂತಾರೆ ಇನ್ನು ಐದು ಸ್ಯಾಟಲೈಟ್ಗಳು ಜಿಯೋ ಸಿಂಕ್ರೋನಸ್ ಆರ್ಬಿಟ್ ಅಂತಾರೆ ಇದ್ರ ಬಗ್ಗೆ ಸಹ ನಿಮಗೆ ಮಾಹಿತಿ ಇರಬೇಕು ಸೊ ಇವಾಗ ನಾವು ಅರ್ತನ್ನು ತೆಗೆದುಕೊಂಡಾಗ ಇದರಲ್ಲಿ ನಾವು ಮೂರು ರೀತಿಯಾದಂತಹ ಆರ್ಬಿಟನ್ನು ನೋಡ್ತೇವೆ ಒಂದು ಇಕ್ವಟೋರಿಯಲ್ ರೀಜನ್ಗೆ ಬರುವಂತಹ ಆರ್ಬಿಟು ಇನ್ನೊಂದು ಪೋಲಾರ್ ಅಲ್ಲಿ ಇರ್ತಕ್ಕಂಥ ಆರ್ಬಿಟು ಏನು ಥರ್ಡ್ ಆರ್ಬಿಟ್ ಅಂತಂದರೆ ಇನ್ಕ್ಲೈನ್ ಟುವರ್ಡ್ಸ್ ಇಕ್ವಟೋರಿಯಲ್ ಅಂತಾರೆ ಇಕ್ವಟೋರಿಯಲ್ ರೀಜನ್ಗೆ ಇನ್ಕ್ಲೈನ್ ಆಗಿರುವಂಥ ಈ ಆರ್ಬಿಟ್ ಸೊ ಇಲ್ಲಿ ಆರ್ಬಿಟ್ ಬಗ್ಗೆ ಕ್ಲಿಯರ್ ಆಯ್ತಲ್ಲ ಇವಾಗ ಜಿಯೋ ಸ್ಟೇಷನರಿ ಆರ್ಬಿಟ್ ಅಂದ್ರೆ ಏನು ಜಿಯೋ ಸಿಂಕ್ರೋನಸ್ ಆರ್ಬಿಟ್ ಅಂದ್ರೆ ಏನು ಸೆಟೆಲೈಟ್ ಯಾವೊಂದು ಆರ್ಬಿಟಲ್ಲಿ ಇರುತ್ತೆ ಅದ್ರ ಬೇಸ್ ಮೇಲೆ ನಾವು ನೇಮಿಂಗನ್ನು ಕೊಟ್ಟಿದ್ದೀವಿ ಜಿಯೋ ಸ್ಟೇಷನರಿ ಅಂದಾಗ ಈ ಒಂದು ಇಕ್ವಟೋರಿಯಲ್ ಆರ್ಬಿಟ್ ಏನಿದೆಯಲ್ಲ ಈ ಒಂದು ಇಕ್ವಟೋರಿಯಲ್ ಆರ್ಬಿಟಲ್ಲಿ ಸೆಟಪ್ ಮಾಡಲಾಗುತ್ತೆ ಸೊ ಇಲ್ಲಿರುತ್ತೆ ಅರ್ತ್ ಹೇಗೆ ರೊಟೇಷನ್ ಆಗ್ತಿರುತ್ತಲ್ಲ ಅದೇ ರೀತಿಯಂಥ ರೊಟೇಷನನ್ನು ಹೊಂದಿರುತ್ತೆ ಸೊ ನಾವು ಇದು ನೋಡಿದ ತಕ್ಷಣ ಸ್ಟೇಷ್ನರಿ ಆಗಿ ಕಾಣುತ್ತೆ ಮೂವ್ ಆಗದೇ ಇರೋ ಥರ ಕಂಡೀಷನು ಕ್ರಿಯೇಟ್ ಆಗಿರುತ್ತೆ ಸೊ ಇದರಿಂದ ನಾವು ಜಿಯೋ ಸ್ಟೇಷನರಿ ಆರ್ಬಿಟಲ್ಲಿ ಇರ್ತಕ್ಕಂಥ ಸೆಟ್ಲೈಟ್ ಅಂತ ಕರಿತೀವಿ ಸೊ ಇಕ್ವಟೋರಿಯಲ್ ಅಲ್ಲಿರ್ತಕ್ಕಂಥ ಆರ್ಬಿಟಲ್ಲಿ ಸೆಟ್ ಅಪ್ ಆಗಿರುವಂಥ ಸೆಟ್ಲೈಟ್ಗಳನ್ನು ಜಿಯೋ ಸ್ಟೇಷನರಿ ಆರ್ಬಿಟ್ ಅಂತೀವಿ ಇನ್ನು ಜಿಯೋ ಸಿಂಕ್ ಕ್ರೋನಸ್ ಅಂತಂದರೆ ಈ ಒಂದು ಇಂಗ್ಲೆಂಡ್ ಆಗಿರುವಂಥ ಆರ್ಬಿಟಲ್ಲಿ ನೋಡ್ತೀವಿ ಸೆಟ್ಲೈಟ್ಗಳನ್ನು ಸೊ ಇದೇ ಒಂದು ಡಿಫ್ರೆನ್ಸು ಸೊ ಆಲ್ಮೋಸ್ಟ್ ಇಂಕ್ಲ್ಯಾಂಡ್ ಆಗಿರುವಂತಹ ಆರ್ಬಿಟಲ್ಲಿ ನಾವು ನೋಡ್ತಾ ಇದ್ದೀವಲ್ಲ ಇದರಿಂದ ನಾವು ಜಿಯೋ ಸಿಂಕ್ರೋನಸ್ ಆರ್ಬಿಟ್ ಅಂತ ಕರಿತೀವಿ ಹಾಗೂ ಪೋಲಾರ್ ಆರ್ಬಿಟಲ್ಲಿ ಏನಾದರೂ ಸೆಟಲೈಟ್ ನೋಡಿದರೆ ಪೋಲಾರ್ ಸೆಟ್ಲೈಟ್ ಅಂತ ನೇಮಿಂಗ್ ಮಾಡಿದ್ದಾರೆ ಜಿಯೋ ಸ್ಟೇಷನರಿ ಆರ್ಬಿಟಲ್ಲಿ ಸೆಟಲೈಟ್ಗಳಿದ್ದಾವೆ ಅಂದ ತಕ್ಷಣ ನಿಮ್ಮ ಮೈಂಡಲ್ಲಿ ಏನು ಬರಬೇಕು ಎಕ್ವಟೋರಿಯಲ್ ಇರುವಂಥ ಸೆಟಲೈಟ್ಗಳು ಈ ರೀತಿಯಾದಂತಹ ಬೇಸಿಕ್ ಇನ್ಫಾರ್ಮೇಷನು ನಿಮಗೆ ಗೊತ್ತಿರಬೇಕು ಇದರಿಂದ ಆಗುವಂಥ ಬೆನಿಫಿಟ್ಸ್ ಏನಿದೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಇದೇ ಬೆನಿಫಿಟ್ಸನ್ನು ನಿಮಗೆ ಸ್ಟೇಟ್ಮೆಂಟ್ ವೈಸ್ ಕೊಡೋದ್ರ ಮುಖಾಂತರ ಮೂರ್ನಾಲ್ಕು ಸ್ಟೇಟ್ಮೆಂಟನ್ನು ಬೆನಿಫಿಟ್ ಆಗಿ ಕೊಡಬಹುದು ಯಾವುದಾದ್ರೂ ಒಂದು ರಾಂಗ್ ಆಪ್ಷನನ್ನು ಇಡಬಹುದು ಇನ್ನು ಕೆ ಪಿ ಎಸ್ ಸಿ ಕೈಂಡ್ ಆಫ್ ಎಕ್ಸಾಮಿನೇಷನಲ್ಲಿ ಡೈರೆಕ್ಟ್ ಇದರ ಒಂದು ಎಕ್ಸ್ಪಾನ್ಷನನ್ನು ಕೇಳ್ಬೋದು ಇದರ ಇಂಪಾರ್ಟೆನ್ಸ್ ಏನಿದೆ ಅಂತ ಒಂದು ಸಿಂಗಲ್ ಅಲ್ಲಿ ಸಹ ಕೊಡಬಹುದು ಸೊ ಇದರ ಉಪಯೋಗಗಳೇನಿದೆ ಇವಾಗ ನ್ಯಾವಿಗೇಷನ್ ಸಿಸ್ಟಮ್ಗೆ ಒಂದು ಸಪೋರ್ಟನ್ನು ಕೊಡುತ್ತೆ ನ್ಯಾವಿಗೇಷನ್ ಅಂತ ಬಂದಾಗ ಏರಿಯಲ್ ನ್ಯಾವಿಗೇಷನ್ ನೋಡ್ತೀವಿ ಟೆರೆಸ್ಟ್ರಿಯಲ್ ನ್ಯಾವಿಗೇಷನ್ ನೋಡ್ತೀವಿ ಮರಾನ್ ನ್ಯಾವಿಗೇಷನ್ ನೋಡ್ತೀವಿ ಈ ರೀತಿಯಂತ ನ್ಯಾವಿಗೇಷನ್ ಸಿಸ್ಟಮ್ಗೆ ಅನ್ನು ಪ್ರೊವೈಡ್ ಮಾಡುತ್ತೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಇವಾಗ ಅರ್ತ್ ಕ್ವೇಕ್ ಆಗ್ತಿದ್ದಾವೆ ಫ್ಲಡ್ ಆ್ಯಕ್ಟಿವಿಟಿ ನಡೀತಾ ಇದೆ ಟೆಂಪ್ರೇಚರ್ಗೆ ಸಂಬಂಧಪಟ್ಟಂಥ ವೇರಿಯೇಷನ್ ಆಗ್ತಾ ಇದೆ ಸೊ ಈ ಎಲ್ಲ ಆಕ್ಟಿವಿಟೀಸ್ಗಳನ್ನು ಟ್ರ್ಯಾಕ್ ಮಾಡಲು ಇದು ಹೆಲ್ಪ್ ಆಗುತ್ತೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟನ್ನು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡೋದರಲ್ಲಿ ಇದು ಸಹಕಾರಿಯಾಗುತ್ತೆ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಬಂದಾಗ ಒಂದು ಪರ್ಟಿಕ್ಯುಲರ್ ವೆಹಿಕಲನ್ನು ಟ್ರ್ಯಾಕ್ ಮಾಡೋದಾಗಿ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮಲ್ಲಿ ನಾವು ಸಪೋರ್ಟನ್ನು ಪಡ್ಕೋಬಹುದು ಜೊತೆಗೆ ಮೈನಿಂಗ್ ಆ್ಯಕ್ಟಿವಿಟಿ ಈ ರೀತಿಯಂತಹ ರಿಸೋರ್ಸಸನ್ನು ತೆಗೆದುಕೊಳ್ಳೋದ್ರಲ್ಲೂ ಇವಾಗ ಫಾರೆಸ್ಟ್ ಕವರ್ ಯಾವ ರೀತಿಯಾಗಿದೆ ಈ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸನ್ನು ಯಾವ ರೀತಿಯಾಗಿ ಪರ್ಟಿಕ್ಯುಲರ್ ಏರಿಯಾದಲ್ಲಿ ನಾವು ಎನ್ಹಾನ್ಸ್ ಮಾಡ್ಬೋದು ಈ ರೀತಿಯಾದಂಥ ಟ್ರ್ಯಾಕಿಂಗ್ ಸಿಸ್ಟಮಲ್ಲಿ ಅಕ್ಯುರೇಸಿಯನ್ನು ಹೊಂದಬೋದು ಮತ್ತು ಬೆನಿಫಿಟ್ಸನ್ನು ಪಡ್ಕೊಬೋದು ಮ್ಯಾಪಿಂಗಲ್ಲೂ ಸಹ ಇದು ಹೆಲ್ಪ್ ಆಗುತ್ತೆ ಮ್ಯಾಪಿಂಗ್ ಅಂತ ಬಂದಾಗ ನಿಮಗೆಲ್ಲ ಗೊತ್ತು ಮ್ಯಾಪನ್ನು ಯಾವ ರೀತಿಯಾಗಿ ಬಳಕೆ ಮಾಡ್ಕೋತೀವಿ ರಿಸೋರ್ಸ್ಗಳು ಯಾವ ರೀತಿಯಾಗಿ ಲೊಕೇಟ್ ಆಗಿದಾವೆ ಅನ್ನುವಂಥ ಒಂದು ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗು ಸಹ ನಾವು ಬರ್ಬೋದು ಹಾಗೂ ಒಂದು ಲೊಕೇಶನಿಂದ ಇನ್ನೊಂದು ಲೊಕೇಶನ್ಗೆ ಹೋಗಬೇಕಂತಂದರೆ ಇವತ್ತು ಜಿ ಪಿ ಎಸ್ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ಅಂತ ನಿಮ್ಗೇನು ಹೇಳುವಂಥ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಇದ್ರ ಬಗ್ಗೆ ಅನುಭವ ಇದ್ದೇ ಇರುತ್ತೆ ಸೊ ಇಷ್ಟು ಇನ್ಫಾರ್ಮೇಷನ್ನು ನಾವು ಬೆನಿಫಿಟ್ಸ್ ನಡಿನಲ್ಲಿ ಇನ್ಕ್ಲೂಡ್ ಮಾಡ್ಬೋದು ಇನ್ನು ಮುಂದಿನ ಆರ್ಟಿಕಲ್ ಸಮರ್ಕಾಂಡ್ ಅ ಮಿನಿಯೇಚರ್ ಆಫ್ ಅನ್ ಎಮರ್ಜಿಂಗ್ ವರ್ಲ್ಡ್ ಈ ಒಂದು ಆರ್ಟಿಕಲನ್ನ ಅಲ್ಲಿ ನಾವು ಜಿ ಎಸ್ ಪೇಪರ್ ಟೂ ನಡಿನಲ್ಲಿ ರಿಲೇಷನ್ ರಿಲೇಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು ಸೊ ಕಂಟೆಕ್ಸ್ಟ್ ಯಾವ ರೀತಿ ಆಗಿದೆ ಇದೇ ಮಂತು ಸೆಪ್ಟೆಂಬರ್ ಸಿಕ್ಸ್ಟೀನ್ತು ಹಾಗೂ ಫಿಫ್ಟೀನ್ತು ಎಸ್ ಸಿ ಒ ಮೀಟನ್ನು ಕಂಡಕ್ಟ್ ಮಾಡಲಾಗಿತ್ತಲ್ಲ ಸಮರ್ಕಾಂಡದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಆರ್ಟಿಕಲಲ್ಲಿ ಲ್ಯಾಟ್ರಲ್ ಗ್ರೂಪಿಂಗ್ನ ಒಂದು ಇಂಟೆನ್ಷನ್ ಯಾವ ರೀತಿಯಾಗಿದೆ ನಾವು ಫ್ಯೂಚರ್ ಡೇಸಲ್ಲಿ ಯಾವ ರೀತಿಯಾದಂತಹ ರಿಫಾರ್ಮ್ಸನ್ನು ತರಬೇಕು ಇವಾಗ ಯಾವ ರೀತಿಯಾಗಿ ಡಿಸೈಡ್ ಮಾಡಬೇಕು ಪರ್ಟಿಕ್ಯುಲರ್ಲಿ ಏನು ಕನ್ಸರ್ನ್ ಇದೆ ಇಶ್ಯೂ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಈ ಒಂದು ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿದ್ದಾರೆ ಸೊ ಮೊದಲ ಹಂತದಲ್ಲಿ ರಷ್ಯಾ ಹಾಗೂ ಉಕ್ರೈನ್ ವಾರನ್ನು ತೆಗೆದುಕೊಂಡಾಗ ಕೆಲವು ಕಂಟ್ರೀಸ್ಗಳು ಸಪೋರ್ಟನ್ನು ಮಾಡ್ತಾ ಇದ್ದಾವೆ ಇನ್ನೂ ಕೆಲವು ಕಂಟ್ರೀಸ್ಗಳು ಸ್ಯಾಂಕ್ಷನನ್ನು ಹಾಕ್ತಾಯಿದ್ದಾವೆ ರಿಸ್ಟ್ರಿಕ್ಷನನ್ನು ಹಾಕ್ತಾ ಇದ್ದಾವೆ ಯು ಎಸ್ ಸಹ ಇವತ್ತು ರಿಸ್ಟ್ರಿಕ್ಷನನ್ನು ಹಾಕ್ತಾಯಿದೆ ಅನ್ನೋದು ನಿಮಗೆ ಗೊತ್ತಿದೆ ಇವಾಗ ಚೈನಾ ಸಪೋರ್ಟನ್ನು ಮಾಡ್ತಾಯಿದೆ ಚೈನಾ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದೆ ಅಂದರೆ ಇವಾಗ ರಷ್ಯಾ ಮುಂದಿನ ದಿನಗಳಲ್ಲಿ ತೈವಾನನ್ನು ಚೈನಾದೊಳಗೆ ತರಲು ಹೆಲ್ಪ್ ಮಾಡಬೇಕು ತೈವಾನ್ ಇವಾಗ ಚೈನಾದ ವಿರುದ್ಧ ಏನು ಆಟಿಟ್ಯೂಡನ್ನು ತೋರಿಸ್ತಾ ಇದೆಯಲ್ಲ ಈ ಒಂದು ಆಟಿಟ್ಯೂಡನ್ನು ಇವತ್ತು ತಡೆ ಹಾಕೋದಕ್ಕೆ ಮುಂದಿನ ದಿನಗಳಲ್ಲಿ ರಷ್ಯಾ ಇವಾಗ ಚೈನಾಗೆ ಸಪೋರ್ಟ್ ಮಾಡಬೇಕು ಯಾಕೆಂದರೆ ಚೈನಾನು ಸಹ ಇವತ್ತು ಯು ಎಸ್ ಎದ ಸಪೋರ್ಟನ್ನು ಪಡ್ಕೋತಾ ಇಲ್ಲ ಯು ಎಸ್ ಇವತ್ತು ಪ್ರಜಾಪ್ರಭುತ್ವ ಕಂಟ್ರೀಸ್ಗಳ ಮೇಲೆ ಹೆಚ್ಚು ಫೋಕಸನ್ನು ಮಾಡ್ತಾ ಇದೆ ಅಥವಾ ಸಪೋರ್ಟನ್ನು ಮಾಡ್ತಾ ಇದೆ ಚೈನಾನು ಸಹ ಇವತ್ತು ಯು ಎಸ್ ಇಂದ ಸಪೋರ್ಟನ್ನು ಪಡೀತಾ ಇಲ್ಲ ಸೊ ಇವರು ಚೈನಾದ ಮೇಲೇ ರಿಲೇ ಆಗಬೇಕು ಅನ್ನುವಂಥದ್ದು ಈ ಒಂದು ಮೈನೋರಿ ತಿಂಗನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಸಿ ಈ ಒಂದು ಸಂದರ್ಭದಲ್ಲಿ ಭಾರತದ ಒಂದು ಸಪೋರ್ಟ್ ಯಾವ ರೀತಿಯಾಗಿರಬೇಕು ಚೈನಾಗೆ ಸಪೋರ್ಟ್ ಮಾಡಬೇಕಾ ಅಥವಾ ರಷ್ಯಾಗೆ ಕಂಪ್ಲೀಟಾಗಿ ಸಪೋರ್ಟ್ ಮಾಡಬೇಕಾ ಅಂತ ಚೈನಾ ಮತ್ತು ಭಾರತದ ರಿಲೇಷನ್ ನೋಡಿದಾಗ ಬಾರ್ಡರ್ ಇಶ್ಯೂಸ್ಗಳು ನಡೀತಾ ಇದ್ದಾವೆ ಗಡಿಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಿದೆ ಚೈನಾ ಇವಾಗ ಭಾರತದ ಗಡಿಗೆ ಸಂಬಂಧಪಟ್ಟಂಥ ಕಮಿಟ್ಮೆಂಟ್ಗಳನ್ನು ವೈಲೇಟ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಚೈನಾಕ್ಕೂ ಸಪೋರ್ಟ್ ಮಾಡುವಂತಿಲ್ಲ ಇನ್ನು ಇಂಡಿಯಾ ಮತ್ತು ರಷ್ಯಾದ ರಿಲೇಷನನ್ನು ನಾವು ನೋಡಿದಾಗ ಹಿಸ್ಟಾರಿಕಲಿ ನಾವು ಸ್ಟ್ರಾಂಗ್ ರಿಲೇಷನನ್ನು ಹೊಂದಿದ್ದೀವಿ ಜೊತೆಗೆ ಟ್ರೇಡ್ಗೆ ಸಂಬಂಧಪಟ್ಟಂತಹ ಕಮಿಟ್ಮೆಂಟು ಸಹ ಹೆಚ್ಚಾಗಿದ್ದಾವೆ ಆಯಿಲ್ ಹೆಚ್ಚಾಗಿ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದನ್ನು ನೋಡ್ತಾ ಇದ್ದೀವಿ ಸೊ ಈ ಒಂದು ಇಂಡಿಯಾ ಹಾಗೂ ರಷ್ಯಾದ ಟ್ರೇಡ್ ರಿಲೇಷನ್ ಹೆಚ್ಚಾಗ್ತಾ ಇರೋದ್ರಿಂದ ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ ಭಾರತ ಇವತ್ತು ರಷ್ಯಾ ಹಾಗೂ ಉಕ್ರೈನ್ ಕ್ರೈಸಿಸ್ ನಡಿನಲ್ಲಿ ರಷ್ಯಾದ ಸಪೋರ್ಟನ್ನು ತೆಗೆದುಕೊಳ್ತಾ ಇದೆ ಅನ್ನುವಂಥ ಒಂದು ಪರ್ಸೆಪ್ಷನಲ್ಲಿ ಬಂದಿದ್ದಾರೆ ಇನ್ನೊಂದೆಡೆಗೆ ಭಾರತ ಹಾಗೂ ಪಾಕಿಸ್ತಾನದ ಮಧ್ಯೆ ಇರುವಂತಹ ಗಡಿ ವಿವಾದ ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೆ ಸೆಂಟ್ರಲ್ ಏಷ್ಯನ್ ನೇಷನ್ಸನ್ನು ಎಕ್ಸಸ್ ಮಾಡಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ ನಾವು ಯಾವುದಾದ್ರೂ ಗೂಡ್ಸ್ಗಳನ್ನು ಅಥವಾ ಸರಕುಗಳನ್ನು ಇವತ್ತು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ಗೆ ಅಂತಂದರೆ ಪಾಕಿಸ್ತಾನ ಸ್ಯಾಂಕ್ಷನನ್ನು ಹಾಕ್ತಾ ಇದೆ ಪಾಕಿಸ್ತಾನದ ಮುಖಾಂತರ ಪಾಸ್ ಆಗಲಿಕ್ಕೆ ಅಲೋ ಮಾಡ್ತಿಲ್ಲ ಇಂಡಿಯಾ ಹಾಗೂ ಪಾಕಿಸ್ತಾನದ ಮಧ್ಯೆ ಇರುವಂತಹ ಗಡಿ ವಿವಾದ ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೆ ಅನ್ನೋದನ್ನು ನಾವು ಗಮನಹರಿಸಬೇಕು ಎಸ್ ಸಿ ಓ ಮೆಂಬರ್ಶಿಪ್ಪನ್ನು ಎರಡೂ ಕಂಟ್ರಿಗಳು ಸಹ ಇವತ್ತು ಹೊಂದಿದೆ ಆದರೂ ಸಹ ಕೆಲವೊಂದಿಷ್ಟು ಕೋಪರೇಷನನ್ನು ನಾವು ಇಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಇವಾಗ ಯು ಎಸ್ಸು ಪಾಕಿಸ್ತಾನವನ್ನು ಇನ್ಫ್ಲುಯೆನ್ಸ್ ಮಾಡ್ತಾ ಇರೋದ್ರಿಂದ ಚೈನಾನು ಸಹ ಪಾಕಿಸ್ತಾನದೊಂದಿಗೆ ಸ್ಟ್ರಾಂಗ್ ರಿಲೇಷನನ್ನು ಹೊಂದಲಿಕ್ಕೆ ಆಗಲ್ಲ ಚೈನಾ ಈ ಮೊದಲು ಪಾಕಿಸ್ತಾನದ ಜೊತೆಗೆ ಸ್ಟ್ರಾಂಗ್ ಟೈಯನ್ನು ಹೊಂದಲಿಕ್ಕೆ ಟ್ರೈ ಮಾಡ್ತಾ ಇತ್ತು ಆದರೆ ಯು ಎಸ್ ಇಲ್ಲಿ ಹಾಕಿರುವಂಥ ರೆಸ್ಟ್ರಿಕ್ಷನ್ನಿಂದಾಗಿ ಇವತ್ತು ಚೈನಾ ಹಾಗೂ ಪಾಕಿಸ್ತಾನದ ರಿಲೇಷನ್ನು ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಇಲ್ಲ ಅನ್ನುವಂಥದ್ದು ಚೈನಾಗೆ ಬೇರೆ ಆಪ್ಷನ್ನೇ ಇಲ್ಲ ಇವಾಗ ಅವರು ರಷ್ಯಾ ಜೊತೆಗೆ ಹೋಗಲೇಬೇಕಾಗತ್ತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಹರಿಸಬೇಕು ಯಾಕೆಂದರೆ ಯು ಎಸ್ ಇವತ್ತು ಪ್ರಜಾಪ್ರಭುತ್ವ ಹೊಂದಿರುವಂತಹ ಕಂಟ್ರಿಗಳ ಮೇಲೆ ಫೋಕಸ್ ಮಾಡ್ತಾ ಇದೆ ಭಾರತಕ್ಕೂ ಸಹ ಇದು ಸಪೋರ್ಟನ್ನು ಮಾಡ್ತಾ ಇದೆ ಈ ಎಲ್ಲ ಕಂಟ್ರೀಸ್ಗಳಿಂದ ಇವತ್ತು ಸೆಂಟ್ರಲ್ ಪವರನ್ನು ಅದು ಹೊಂದಲಿಕ್ಕೆ ಅಥವಾ ಉಳಿಸ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದೆ ಸೊ ಈ ಎಲ್ಲ ಬಯೋಲ್ಯಾಟ್ರಲ್ ರಿಲೇಷನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾದಮೇಲೆ ಆಥರ್ ಕೊಡ್ತಿರುವಂಥ ಒಂದು ಕನ್ಕ್ಲೂಷನ್ ಅಂತಂದರೆ ಇವಾಗ ಎಸ್ ಸಿ ಓದ ಚೇರ್ಮನ್ಶಿಪ್ಪನ್ನು ಭಾರತ ಹೊಂದಿದ್ರೂ ಸಹ ಇದರಲ್ಲಿ ಮೇಜರ್ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥ ಕಂಟ್ರೀಸ್ಗಳು ಇರಬಹುದು ಚೈನಾ ರಷ್ಯಾ ಇರಾನ್ ಹಾಗೂ ಪಾಕಿಸ್ತಾನ್ ಈ ಎಲ್ಲ ಕಂಟ್ರೀಸ್ಗಳು ಮೇಜರ್ ಡಾಮಿನೇಷನನ್ನು ಹೊಂದ್ತಾ ಇರೋದ್ರಿಂದ ಇಲ್ಲಿ ಭಾರತದ ಒಂದು ಇಂಟೆನ್ಷನ್ನು ಫುಲ್ಫಿಲ್ ಆಗದೆ ಇರುವಂತೆ ಇರುತ್ತೆ ಇವಾಗ ಡೆಮೊಕ್ರೆಟಿಕ್ ನೇಷನ್ಸ್ಗಳು ಒಂದು ಹಾದಿಯಲ್ಲಿ ಇದೆ ಸೊ ಇವರು ಸಹ ಡಿಫ್ರೆಂಟ್ ಆರ್ಡರನ್ನು ಬಿಲ್ಡ್ ಮಾಡ್ತಾ ಇದೆ ಕಾರ್ಡ್ ಗ್ರೂಪಿಂಗ್ ಅಂತ ತೆಗೆದುಕೊಳ್ತೀವಿ ಅದರಲ್ಲಿ ಭಾರತ ಹಾಗೂ ಯು ಎಸ್ ಎ ಮೆಂಬರ್ಶಿಪ್ಪನ್ನು ನೋಡ್ತಾ ಇದ್ದೀವಲ್ವಾ ಸೊ ಈ ಒಂದು ಡೆಮೊಕ್ರೆಟಿಕ್ ನೇಷನ್ನು ನ್ಯೂ ಆರ್ಡರನ್ನು ಒಂದು ಸೈಡಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದರೆ ಎಸ್ ಸಿ ಓದ ಮೆಂಬರ್ಶಿಪ್ಪನ್ನು ಭಾರತ ಹೊಂದಿದೆ ಚೇರ್ಮನ್ಶಿಪ್ಪನ್ನು ಹೊಂದ್ತಾ ಇದೆ ಇದರಲ್ಲಿ ಸಹ ಭಾರತದ ಒಂದು ಇಂಟೆನ್ಷನ್ ಯಾವ ರೀತಿಯಾಗಿ ಟ್ರಾನ್ಸ್ಫರ್ ಆಗದೇ ಇರುವಂಥ ಕಂಡೀಷನ್ ಕ್ರಿಯೇಟ್ ಆಗ್ಬೋದು ಅನ್ನುವಂಥ ಒಂದು ಕ್ವಶನ್ ಮಾರ್ಕನ್ನು ಇಟ್ಟಿದ್ದಾರೆ ಸೊ ಒಟ್ಟಾರೆಯಾಗಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಲ್ಲಿರುವಂಥ ಡೈಮೆನ್ಷನ್ಸನ್ನು ಬಯೋಲೆಟ್ರಲ್ ರಿಲೇಷನನ್ನು ಯಾವ ರೀತಿಯಾಗಿ ಕನೆಕ್ಟ್ ಮಾಡಿದ್ದಾರೆ ಸೊ ಮಲ್ಟಿಲ್ಯಾಟ್ರಲ್ ಗ್ರೂಪಿಂಗಿಂದ ಒಂದು ನ್ಯೂ ಆರ್ಡರನ್ನು ಯಾವ ರೀತಿಯಾಗಿ ತರಬೇಕು ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಡೈಮೆನ್ಷನ್ಸನ್ನು ನಾವು ಇಲ್ಲಿ ನೋಡ್ಬೋದು ಪ್ರಿಲಿಮ್ಸ್ ಅಂತ ಬಂದಾಗ ಎಸ್ ಸಿ ಓ ಯಾವ ರೀತಿಯಾಗಿ ಫಾರ್ಮ್ ಆಗಿದೆ ಇದರ ಮೆಂಬರ್ ಕಂಟ್ರೀಸ್ಗಳು ಯಾವ ರೀತಿಯಾಗಿರುತ್ತೆ ಸೊ ಇದರ ಒಂದು ಆಬ್ಜೆಕ್ಟಿವ್ ಯಾವ ರೀತಿಯಾಗಿದೆ ಇದೆ ಅನ್ನೋದ್ರ ಬಗ್ಗೆ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ ಸೊ ಈ ಒಂದು ಆರ್ಟಿಕಲಲ್ಲಿ ಕೇವಲ ಆರ್ಟಿಕಲ್ಗೆ ಸ್ಪೆಸಿಫಿಕ್ ಆಗಿ ನಾವು ಡೈಮೆನ್ಷನ್ಸನ್ನು ಕವರ್ ಮಾಡಿರೋದು ಇಲ್ಲಿ ನಿಮಗೆ ಒಂದು ಅನ್ನು ಕೇಳೋದಾದ್ರೆ ಎಸ್ ಸಿ ಓದ ಮೆಂಬರ್ ಕಂಟ್ರೀಸ್ಗಳು ಯಾವ್ಯಾವ ವಿಧವೆ ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಸ್ಪೆಸಿಫಿಕಲಿ ರೀಸೆಂಟ್ ಆಗಿ ಜಾಯ್ನ್ ಆಗಿರುವಂತಹ ಮೆಂಬರ್ ಕಂಟ್ರಿ ಯಾವುದು ಅಂತ ಇದರ ಮೇಲೆ ಕ್ವಶನ್ಸ್ ಅನ್ನ ಕೇಳಬಹುದು ಇನ್ನು ಮುಂದಿನ ಆರ್ಟಿಕಲ್ ಪಿಚ್ಚಿಂಗ್ ಇಂಡಿಯಾ ಆಸ್ ಅ ಸಿಗ್ನೇಚರ್ ಡೆಸ್ಟಿನೇಷನ್ ಈ ಒಂದು ಆರ್ಟಿಕಲ್ ಅನ್ನು ಸಿಲಬಸ್ ಅಲ್ಲಿ ಜಿ ಎಸ್ ಪೇಪರ್ ತ್ರೀ ನಡಿನಲ್ಲಿ ಗ್ರೋತ್ ಆ್ಯಂಡ್ ಗೆ ಕನೆಕ್ಟ್ ಮಾಡ್ಕೋಬಹುದು ಕಂಟೆಕ್ಸ್ಟ್ ಯಾವ ಆಗಿದೆ ಸೆಪ್ಟೆಂಬರ್ ಟ್ವೆಂಟಿ ಸೆವೆಂತ್ ಅಂದರೆ ಇವತ್ತು ವರ್ಲ್ಡ್ ಟೂರಿಸಂ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಈ ಒಂದು ಒಕೇಶನ್ ಅಲ್ಲಿ ಆರ್ಟಿಕಲ್ ಬಂದಿದೆ ಹಾಗೂ ನ್ಯಾಷನಲ್ ಲೆವೆಲಲ್ಲಿ ಟೂರಿಸಮ್ಗೆ ಸಂಬಂಧಪಟ್ಟಂತೆ ಮೂರು ದಿನಗಳ ಕಾಲ ಕಾನ್ಫರೆನ್ಸ್ ನಡೆದಿರುತ್ತೆ ಈ ಒಂದು ಕಾನ್ಫರೆನ್ಸಲ್ಲಿ ಕೆಲವೊಂದಷ್ಟು ಆ್ಯಂಬಿಷಿಯಸ್ ಟಾರ್ಗೆಟನ್ನು ಹಾಕ್ಕೊಂಡಿದ್ದಾರೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಟಾರ್ಗೆಟು ಟೈಮ್ಸ್ ನಿಮ್ಗೆ ಹೆಲ್ಪ್ ಆಗುತ್ತೆ ಸೊ ಏನೇನು ಟಾರ್ಗೆಟ್ಸ್ಗಳಿದ್ದಾವೆ ಈ ಒಂದು ಡಿಕ್ಲರೇಷನ್ ಅಡಿನಲ್ಲಿರುವಂತಹ ಟಾರ್ಗೆಟ್ಸ್ ಅಂತಂದರೆ ಇವಾಗ ನಮ್ಮ ಒಂದು ಟೂರಿಸಂ ಸೆಕ್ಟರು ಕೋವಿಡ್ನ ಮುಂಚೆ ಯಾವ ರೀತಿಯಾಗಿರುತ್ತೆ ಆ ಒಂದು ಕಂಡೀಷನ್ಗೆ ತರಬೇಕು ರೀಕವರಿ ಮಾಡಬೇಕು ಇದರ ಒಂದು ಟಾರ್ಗೆಟು ಎರಡು ಸಾವಿರದ ಒಳಗಾಗಿ ಈ ಒಂದು ರೀಕವರಿಯನ್ನು ನಾವು ರೀಚ್ ಮಾಡೋದಾಗಲಿ ಜೊತೆಗೆ ಜಿ ಡಿ ಪಿ ಕಾಂಟ್ರಿಬ್ಯೂಷನ್ ಟೂರಿಸಂ ಸೆಕ್ಟರಿಂದ ಯಾವ ರೀತಿಯಾಗಿ ಬರಬೇಕು ಅನ್ನೋದನ್ನು ಸಹ ಟಾರ್ಗೆಟ್ ಇದೆ ಸರಿಸುಮಾರು ಡಾಲರ್ ಟೂ ಫಿಫ್ಟಿ ಅಷ್ಟು ಟೂರಿಸಮ್ ಸೆಕ್ಟರಿಂದ ಒಂದು ಜಿ ಡಿ ಪಿಗೆ ಕಾಂಟ್ರಿಬ್ಯೂಷನ್ ಆಗುತ್ತೆ ಈ ರೀತಿಯಾದಂಥ ಗ್ರೋತನ್ನು ನಾವು ಕಾಣಬೇಕು ಅನ್ನುವಂಥ ಆ್ಯಂಬಿಷಸ್ ಟಾರ್ಗೆಟನ್ನು ಇಲ್ಲಿ ನೋಡ್ಬೋದು ಇನ್ನು ಗ್ಲೋಬಲ್ ಲೆವೆಲಲ್ಲಿ ಟೂರಿಸಂ ಸೆಕ್ಟರ್ ಅಂತ ಬಂದಾಗ ಭಾರತ ಲೀಡರ್ ಆಗಬೇಕು ಭಾರತದ ಒಂದು ಟೈಟಲ್ ಏನಿರುತ್ತಲ್ಲ ಟೂರಿಸಂ ಸೆಕ್ಟರಲ್ಲಿ ಫಸ್ಟ್ ಇರಬೇಕು ಅನ್ನುವಂಥ ಒಂದು ಟಾರ್ಗೆಟ್ ಅಂದರೆ ಎರಡು ಸಾವಿರದ ನಲವತ್ತೇಳು ಈ ರೀತಿಯಂಥ ಟಾರ್ಗೆಟನ್ನು ಹಾಕ್ಕೊಂಡಿದೆ ಸೊ ಒಟ್ಟಾರೆಯಾಗಿ ನಾವು ಈ ಒಂದು ಧರ್ಮಶಾಲಾ ಡಿಕ್ಲರೇಷನ್ ಅಡಿನಲ್ಲಿ ಲಾಂಗ್ ಟರ್ಮ್ ಅಪ್ರೋಚನ್ನು ಮಾಡ್ತಾ ಇದ್ದೀವಿ ಅದರಲ್ಲೂ ಟೂರಿಸಮ್ಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಕ್ಕು ನೂರು ವರ್ಷಗಳಾಗುತ್ತೆ ಸೊ ಇದರಲ್ಲಿ ನಾವು ಒಂದು ಟಾರ್ಗೆಟನ್ನು ಕಾಣಬಹುದು ಧರ್ಮಶಾಲಾ ಡಿಕ್ಲರೇಷನ್ ಅಡಿನಲ್ಲಿ ಇವತ್ತು ಗ್ಲೋಬಲ್ ಲೆವೆಲಲ್ಲಿ ಭಾರತದ ಒಂದು ಕಾಂಟ್ರಿಬ್ಯೂಷನ್ ಯಾವ ರೀತಿಯಾಗಿದೆ ಟೂರಿಸಮ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಹಾಗೂ ಡೊಮೆಸ್ಟಿಕಲ್ಲಿ ನಾವು ಪ್ರಮೋಷನನ್ನು ಮಾಡಬೇಕು ರಿಕವರಿಯನ್ನು ಮಾಡಬೇಕು ಅನ್ನುವಂಥದ್ದು ಸೊ ಧರ್ಮಶಾಲಾ ಡಿಕ್ಲರೇಷನ್ ಟ್ವೆಂಟಿ ಟ್ವೆಂಟಿ ಟು ಅಂತಂದರೆ ಟೂರಿಸಮ್ ಸೆಕ್ಟರಲ್ಲಿ ಗ್ರೋತನ್ನು ಕಾಣೋದು ಬೆಳವಣಿಗೆಯನ್ನು ತರುವಂಥದ್ದು ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಇವತ್ತು ಇವತ್ತು ವರ್ಕ್ ಮಾಡ್ತಾ ಇದೆ ಇವಾಗ ಏಕ ಭಾರತ್ ಶ್ರೇಷ್ಠ ಭಾರತ್ ಅಂತ ನೋಡ್ತಾ ಇದ್ದೀವಿ ನಮ್ಮ ಸಿಟಿಜನ್ಸ್ಗಳು ಅಥವಾ ಡೊಮೆಸ್ಟಿಕಲಿ ಇವತ್ತು ನಾವು ಟೂರಿಸಮನ್ನು ಪ್ರಮೋಟ್ ಮಾಡೋದಾಗಲಿ ನ್ಯಾಚುರಲ್ ಬ್ಯೂಟಿಯನ್ನು ಕಲ್ಚರಲ್ ಆಸ್ಪೆಕ್ಟ್ಸನ್ನು ಸ್ಪಿರಿಚುವಲ್ ಬ್ಯೂಟಿಯನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಏಕ ಭಾರತ್ ಶ್ರೇಷ್ಠ ಭಾರತನ್ನು ತಂದಿರೋದನ್ನು ನೋಡ್ತಾ ಇದ್ದೀವಿ ಹಾಗೂ ಫಾರಿನ್ ಟೂರಿಸ್ಟನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸು ಸಹ ಭಾರತದ ಮಿಷನ್ಸ್ಗಳನ್ನು ಅಬ್ರಾಡಲ್ಲಿ ಪ್ರಮೋಟ್ ಮಾಡ್ತಾ ಇದ್ದಾರೆ ಹಾಗೂ ಸ್ಪೆಸಿಫಿಕ್ ಸ್ಟ್ರಾಟಜಿಸ್ಗಳನ್ನು ಎನ್ಹ್ಯಾನ್ಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇವಾಗ ಪ್ಯಾಂಡಮಿಕ್ ಸಂದರ್ಭದಿಂದಾಗಿ ಈ ಒಂದು ಟೂರಿಸಂ ಸೆಕ್ಟರ್ಗೆ ಸಪೋರ್ಟ್ ಮಾಡ್ತಕ್ಕಂಥ ಎಂಟರ್ಪ್ರೈಸಸ್ಗಳು ಅಥವಾ ಹೋಟೆಲ್ಸ್ಗಳು ರೆಸ್ಟೋರೆಂಟ್ಸ್ಗಳು ಸಹ ಗ್ರೋತನ್ನು ಕಂಡಿಲ್ಲ ಇದಕ್ಕೂ ಸಹ ಸಪೋರ್ಟನ್ನು ಕೊಡ್ತಾ ಇದ್ದಾರೆ ಸರಿ ಸುಮಾರು ಐದು ಲಕ್ಷ ಕ್ರೋರಷ್ಟು ಇವತ್ತು ಸ್ಯಾಂಕ್ಷನ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಟ್ರಾವೆಲಿಂಗ್ ಏಜೆಂಟ್ಸ್ಗಳು ಸಹ ಇದರಿಂದ ಬೆನಿಫಿಟನ್ನು ಪಡ್ಕೊತಾ ಇದ್ದಾವೆ ಇನ್ನು ಮಿನಿಸ್ಟ್ರಿ ಆಫ್ ಟೂರಿಸಂ ಪ್ರಿಪೇರ್ ಮಾಡಿರುವಂತಹ ನ್ಯಾಷನಲ್ ಡ್ರಾಫ್ಟ್ ನ್ಯಾಷನಲ್ ಟೂರಿಸಂ ಪಾಲಿಸಿ ಟ್ವೆಂಟಿ ಟ್ವೆಂಟಿ ಟು ಈ ಒಂದು ಪಾಲಿಸಿ ನಡಿನಲ್ಲಿ ಇವತ್ತು ನಾವು ಟೂರಿಸಂ ಸೆಕ್ಟರ್ಗೆ ಬೇಕು ಾಗುವಂತಹ ಒಂದು ಡೆವಲಪ್ಮೆಂಟನ್ನು ಕಾಣೋದ್ರಲ್ಲಿ ಬೇಕಾಗುವ ಒಂದು ಫ್ರೇಮ್ ವರ್ಕನ್ನು ಸೆಟಪ್ ಮಾಡ್ತಾ ಇದ್ದೀವಿ ಟೂರಿಸಂ ಇಂಡಸ್ಟ್ರೀಸ್ಗೆ ಸಪೋರ್ಟ್ ಮಾಡೋದಾಗಲಿ ಟೂರಿಸಂ ಸಬ್ ಸೆಕ್ಟರ್ಸ್ಗಳಿಗೆ ಇವತ್ತು ಸಪೋರ್ಟ್ ಮಾಡಬೇಕು ಸಬ್ ಸೆಕ್ಟರ್ಸ್ಗಳ ಒಂದು ಡೆವಲಪ್ಮೆಂಟು ಸಹ ಇಂಪಾರ್ಟೆಂಟ್ ಆಗುತ್ತೆ ಸೊ ಒಟ್ಟಾರೆಯಾಗಿ ಈ ಒಂದು ಗೈಡ್ಲೈನ್ಸ್ ನಡಿನಲ್ಲಿ ನಾವು ಸಸ್ಟೇನೇಬಲ್ ಆಗಿ ಇನ್ಕ್ಲೂಸಿವ್ ಆಗಿ ಮತ್ತು ರೆಸ್ಪಾನ್ಸಿಬಲ್ ಆಗಿರುವಂತಹ ಟೂರಿಸಮ್ ಸೆಕ್ಟರಿಂದ ರಿಫ್ಲೆಕ್ಷನ್ ಆಗಬೇಕು ಅನ್ನುವಂಥ ಒಂದು ಇಂಟೆನ್ಷನನ್ನು ಈ ಒಂದು ಡಿಕ್ಲರೇಷನ್ ಹೊಂದಿದೆ ಅನ್ನುವಂಥ ಕ್ಲಾರಿಟಿಯನ್ನು ಹೊಂದಬೇಕು ಇಷ್ಟು ಇನ್ಫಾರ್ಮೇಷನ್ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಬೇಕಾಗುತ್ತೆ ಇನ್ನು ಮುಂದಿನ ಆರ್ಟಿಕಲ್ ವಿಡಿಯೋಸ್ ಆನ್ ಟೆನ್ ಯೂಟ್ಯೂಬ್ ಚಾನಲ್ಸ್ ಬ್ಲಾಕ್ಡ್ ಫಾರ್ ದ ಹೇಟ್ ಸ್ಪೀಚ್ ಸೆಂಟರ್ ಈ ಒಂದು ಆರ್ಟಿಕಲನ್ನು ಸೆಲಾಬಸಲ್ಲಿ ಜಿ ಎಸ್ ಪೇಪರ್ ಟೂ ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡುವಂಥದ್ದು ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಟೈಟಲ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಹೇಟ್ ಸ್ಪೀಚ್ನ ಒಂದು ಆಧಾರದ ಮೇಲೆ ಯೂಟ್ಯೂಬಲ್ಲಿ ಇರ್ತಕ್ಕಂಥ ಚಾನೆಲ್ಸ್ಗಳನ್ನು ಬ್ಲಾಕ್ ಮಾಡ್ತಾ ಇದ್ದಾರೆ ವಿಡಿಯೋಗಳನ್ನು ಬ್ಲಾಕ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ಪವರ್ ಯಾವ ರೀತಿಯಾಗಿ ಬರುತ್ತೆ ಸರ್ಕಾರಕ್ಕೆ ಅನ್ನೋದು ಇಂಪಾರ್ಟೆಂಟು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾದಂಥ ಹೇಟ್ ಸ್ಪೀಚ್ಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಇವಾಗ ನಮ್ಮ ಸಂವಿಧಾನದಲ್ಲಿರುವಂಥ ಮೂಲಭೂತ ಹಕ್ಕುಗಳನ್ನು ರಿಸ್ಟ್ರಿಕ್ಟ್ ಮಾಡುವಂಥ ಒಂದು ಎಕ್ಸಾಂಪಲ್ ಆಗಿ ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು ಸೊ ಯಾವ ಒಂದು ಆಧಾರದ ಮೇಲೆ ಇವತ್ತು ಸೆಂಟ್ರಲ್ ಗೌರ್ಮೆಂಟಿಗೆ ಮತ್ತು ಸ್ಟೇಟ್ ಗೌರ್ಮೆಂಟಿಗೆ ಒಂದು ಪವರನ್ನು ಕೊಡಲಾಗುತ್ತೆ ಸೊ ಇನ್ಫಾರ್ಮೇಷನನ್ನು ಜನ್ರೇಟ್ ಮಾಡೋದಾಗಲಿ ಅಥವಾ ಮಾನಿಟರ್ ಮಾಡೋದಾಗಲಿ ಅಥವಾ ಯಾವುದೇ ರೀತಿಯಾಗಿ ಕಂಪ್ಯೂಟ್ರಲ್ಲಿ ಇರ್ತಕ್ಕಂಥ ರಿಸೋರ್ಸಸನ್ನು ರಿಸೀವ್ ಮಾಡೋದಾಗಲಿ ರೀಸ್ಟೋರ್ ಮಾಡೋದಾಗಲಿ ಸಿ ಬೇಸಿಕಲಿ ಈ ಎಲ್ಲ ಮಾನಿಟರಿಂಗ್ ಸಿಸ್ಟಮು ಇವತ್ತು ಹೇಚ್ ಪೀಚನ್ನು ಕಂಟ್ರೋಲ್ ಮಾಡಲಿಕ್ಕೆ ಯಾವ ಒಂದು ಗ್ರೌಂಡ್ ಮೇಲೆ ಇವತ್ತು ಈ ಒಂದು ಪವರನ್ನು ಕೊಡಲಾಗಿದೆ ಅಂತಂದರೆ ಇವಾಗ ಫ್ರೆಂಡ್ಲಿ ರಿಲೇಷನ್ಸ್ ವಿತ್ ಅ ಫಾರಿನ್ ಸ್ಟೇಟ್ ಅನ್ನುವಂಥ ಒಂದು ಕ್ವಶನ್ ಬರ್ಬೋದು ಅಥವಾ ಇವತ್ತು ಪಬ್ಲಿಕ್ ಆರ್ಡರ್ನ ಒಂದು ಕ್ವಶನ್ ಬರ್ಬೋದು ಪಬ್ಲಿಕ್ ಆರ್ಡರನ್ನು ಡಿಸ್ಟರ್ಬೆನ್ಸ್ ಮಾಡೋದಾಗಲಿ ಇದಕ್ಕೆ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸ್ ಇರ್ಬೋದು ಇನ್ನು ಯಾವುದೇ ಒಂದು ಇನ್ವೆಸ್ಟಿಗೇಷನ್ ನಡೆಸುತ್ತಿರುವಾಗ ಈ ರೀತಿಯಾದಂಥ ಪವರನ್ನು ಅವರು ಯೂಸ್ ಮಾಡ್ಕೋಬೋದು ಭಾರತದ ಒಂದು ಸೆವೆನ್ ಮೇಲೆ ಕ್ವಶನ್ ಬಂದಾಗ ಇಂಟಿಗ್ರಿಟಿ ಮೇಲೆ ಕ್ವಶನ್ ಬಂದಾಗ ಡಿಫೆನ್ಸ್ ಬಂದಾಗ ಸೆಕ್ಯುರಿಟಿ ಬಂದಾಗ ಈ ರೀತಿಯಾದಂಥ ಸಿಚ್ಯುವೇಷನ್ ನಡಿನಲ್ಲಿ ನಾವು ಮೂಲಭೂತ ಹಕ್ಕುಗಳನ್ನು ರೆಸ್ಟ್ರಿಕ್ಟ್ ಮಾಡ್ತಾ ಇರೋದನ್ನು ನಾವು ಸಂವಿಧಾನಾತ್ಮಕವಾಗಿ ನೋಡ್ತಾ ಇರ್ತೀವಿ ಸೊ ಈ ಎಲ್ಲ ಪಾಯಿಂಟ್ಸ್ಗಳು ಇಂಪಾರ್ಟೆಂಟು ಯಾವ ಗ್ರೌಂಡ್ ಮೇಲೆ ಅವ್ರಿಗೆ ಪವರ್ ಸಿಕ್ಕಿದೆ ಯಾವ ರೂಲ್ ನಡಿನಲ್ಲಿ ಸಿಕ್ಕುತ್ತೆ ಅಂತ ಇನ್ಫಾರ್ಮೇಷನ್ ಟೆಕ್ನಾಲಜಿ ರೂಲ್ಸ್ ಟ್ವೆಂಟಿ ಟ್ವೆಂಟಿ ಒನ್ ಅದರಲ್ಲಿ ಸೆಕ್ಷನ್ ಸಿಕ್ಸ್ಟಿ ನೈನ್ ನಡಿನಲ್ಲಿ ಈ ಒಂದು ಪವರನ್ನು ಕೊಡಲಾಗುತ್ತೆ ಅನ್ನುವಂಥದ್ದು ಸೊ ಇಷ್ಟು ಇನ್ಫಾರ್ಮೇಷನು ಈ ಒಂದು ಆರ್ಟಿಕಲಿಂದ ಬೇಕಾಗಿರುವಂಥದ್ದು ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಕೊಡಲಾಗಿದೆ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಇವತ್ತು ಡಿಸ್ಕಸ್ ಮಾಡಿರುವಂತಹ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಏನೇ ಕನ್ಸರ್ನ್ ಇದ್ದರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್ ಧನ್ಯವಾದಗಳು